ಖಾನಾಪುರ ನಗರದ ಬೆಳಗಾವಿ ಪಣಜಿ ಹೆದ್ದಾರಿಯ ಹೊಸಮನಿ ಪೆಟ್ರೋಲ್ ಪಂಪ್ ಬಳಿ ಪ್ರಭಾಕರ್ ಚಿನ್ವಾಲ್ ಅವರ ಸಾಗರ್ ಪಾನ್ ಶಾಪ್ನಲ್ಲಿ ಶುಕ್ರವಾರ 17 ರಂದು ಮಧ್ಯರಾತ್ರಿ 2 ರಿಂದ 3 ಗಂಟೆ ಸುಮಾರಿಗೆ ಕಳ್ಳರು ಸಾಗರ್ ಪಾನ್ ಶಾಪ್ ಹಿಂಭಾಗದಲ್ಲಿರುವ ಪಾನ್ ಶಾಪನ ಕಬ್ಬಿನದ ತಗಡನ್ನು ಕತ್ತರಿಸಿ ಒಳನುಗ್ಗಿದ್ದಾರೆ ಮತ್ತು 15 ರಿಂದ 16 ಸಾವಿರ ರೂಪಾಯಿ ಮೌಲ್ಯದ ವಸ್ತುವನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಖಾನಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆದರೆ ಕಳ್ಳರು ಪತ್ತೆಯಾಗಿಲ್ಲ ಸಾಗರ್ ಪಾನ್ ಶಾಪ್ ಹೊಸಮನಿ ಪೆಟ್ರೋಲ್ ಪಂಪ್ ಪಕ್ಕದಲ್ಲಿದೆ ಮುಂದೆ ಹೆದ್ದಾರಿಯೂ ಇದೆ ಇಂತಹ ಜನವಿರುವ ಪ್ರದೇಶಕ್ಕೆ ಕಳ್ಳರು ನುಗ್ಗಿದ್ದಾರೆ ಇದರಿಂದ ವ್ಯಾಪಾರಸ್ಥರಲ್ಲಿ ಭೀತಿ ಉಂಟಾಗಿದೆ 15 ದಿನಗಳ ಹಿಂದೆ ನಗರದಲ್ಲಿ ಚಿನ್ನ ಕಳ್ಳತನವಾಗಿತ್ತು ಖಾನಾಪುರ ನಗರದಲ್ಲಿ ಕಳ್ಳರು ಕಳ್ಳತನ ಮುಂದುವರೆಸಿದ್ದಾರೆ ಇದನ್ನು ಖಾನಾಪುರ ಪೊಲೀಸ್ ಇಲಾಖೆ ಸಂಪೂರ್ಣ ನಿರ್ಲಕ್ಷಿಸಿದೆ ರಾತ್ರಿ ವೇಳೆ ಪೊಲೀಸರು ಗಸ್ತು ತಿರುಗುವುದು ಕಡಿಮೆಯಾಗಿದೆ ಹೀಗಾಗಿ ಜನಪ್ರತಿನಿಧಿಗಳು ಪೊಲೀಸ್ ಇಲಾಖೆ ಮೇಲೆ ನಿಗಾ ಇಡುವುದು ಅಗತ್ಯವಾಗಿದೆ ಹೀಗೊಂದು ಪ್ರತಿಕ್ರಿಯೆ ಖಾನಾಪುರ ನಗರದ ನಿವಾಸಿಗಳಿಂದ ವ್ಯಕ್ತವಾಗುತ್ತಿದೆ ಪೊಲೀಸ್ ಇಲಾಖೆ ಕಳ್ಳತನದ ಬಗ್ಗೆ ತನಿಖೆ ನಡೆಸಿ ಸಾರ್ವಜನಿಕರಿಗೆ ಸಹಕರಿಸಬೇಕೆಂದು ಆಗ್ರಹ ಮಾಡಿದ್ದಾರೆ ಸುಹಾಸ್ ಪಾಟೀಲ್ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಖಾನಾಪುರ